ಎಷ್ಟ್ ಚಂದ ಹಾಕುತ್ತ ಬರ್ರಿ ಮುಂದೆ ಮರ್ಸ್ ಬರ್ಕೊಡ್ದ. ವಿಚಾರ ಮಾಡಿಬಿಟ್ಟಾರ ಈಗ ಆಕೆ ಬಾಯಿ ಬಲ್ಲಂಗ ಮಾತಾಡಿದಾರ ಮಾತಾಡ್ತಾರ. ಅದಕ್ಕೆ ಅವ್ರು ಮಾಸ್ತರ್ ಹೇಳ್ತಾರ ಏನಂತ ಹೇಳ್ತಾರ ಬಾಳ ಬಾಳ ಶಾಣೆ ಇರ್ತಾರ ಮಾಸ್ತರು ಏನ್ ಹೇಳ್ತಾರ ಒಬ್ಬ ಹೆಣ್ಣು ಅಂತಕ್ಕಂಥದ್ದು ಹೆಚ್ಚಿನ ಐತಿ ಹೌದಾ ಹೆಣ್ಣು ಬಿಟ್ರೆ ಅದನ್ನು ಇಲ್ಲ ಅಂತಕ್ಕಂಥ ಮಾತವನ್ನ ಯಾಕಾರೆ ಅಸ್ತ್ರಗಳು ಮಾತಾಡ್ತಾರೆ. ಒಟ್ಟ ಹೆಣ್ಣು ಮದುವೆ ಎಲ್ಲರೂ ಸಾಕಷ್ಟು ಮಂದಿ ನಮ್ಮ ಮೊದಲು ಬ್ರಹ್ಮಚಾರಿಗಳದ ಆಗ್ಯಾರ್ಲಪ್ಪ ಸಾಕಷ್ಟು ಜನ ಹೆಣ್ಣು ಬೇಡ ಹೊಣ್ಣು ಬೇಡ ಮಣ್ಣು ಬೇಡ ಏನು ಬೇಡತ್ತೆ ಜಗತ್ತಿನೇ ಕೀರ್ತಿ ಉಳಿಸ್ಯಾರ. ನಿನ್ ಹೆಣ್ಣು ಮಗು ಹಂಗಿಲ್ಲ ಮಾಸ್ತರ ಇಲ್ಲ ಮಾಡ್ಕೊಂಡಿರ್ತಕ್ಕಂಥ ಗಂಡನ ಬಿಟ್ಟು ಓಡಾಡಿ ಹೋಗಿರ್ಲಿ ನಾವು ಕೊಲೆ ಮಾಡ್ಸ್ಯಾರ ಕೊಲೆ ಅದಕ್ಕೆ ಹಂಗ ಫಲ ಅವರ ಯಾಕೆ ಮಾತು ಹೇಳ್ತಾನಂದ್ರೆ ಯಾಕ್ರಿ ಪರಮಾತ್ಮ ಅಂದ್ರೆ ಹೆಂಗ ಏನಪ್ಪ ಅಂದ್ರೆ ಸಾವಿರ ಕುರಿ ಒಳಗೆ ತಯಾರು ಒಂದೇ ಇದ್ದಾನೆ ಓಡ್ ಮುಡ್ಕೊಂಡಿ ಸಾವಿರ ಕುರಿ ಒಳಗೆ ತಯಾರು ಇದ್ದಂಗೆ ಅನ್ನೋ ಮಾತು ಪರಮಾತ್ಮ ಸಾವಿರ ಕುರಿ ಒಳಗೆ ತಯಾರು ಒಂದೇ ಇದ್ದಂಗೆ ಅನ್ನೋ ಮಾತು ಅದೇ ಮಾತು ಒಂದು ಮೂರು ತೆಗೆದ್ರೆ ಒಂದು ಕುರಿ ಇದ್ರೆ ಗತಿ ಹೋಗತಿ ಹೋಗತಿ ವಿಚಾರ ಮಾತ ತಿಳ್ಕೊ ಮಾತಲ್ಲ ಯಾಕೆ ಮಾತಾಡ್ತೀನಂದ್ರೆ ಯಾಕಪ್ಪ ನೋಡ್ರ ಮಾತು ಬೇಡ ಇವತ್ತ ಪರಮಾತ್ಮ ಕೃಷ್ಣ ಪರಮಾತ್ಮ ಕೃಷ್ಣನಿಗೆ 16108 ಮಂದಿ ಹೆಂಡ್ರದಾರ ಅವಾಗ ಒಂದಾನ ಒಂದು ದಿವಸ ನಾರಾಯಣ ಮುನಿ ಕೇಳ್ತಾನ ಏನಂತ ಕೇಳ್ತಾನ ನಾರಾಯಣ ಮುನಿ ಏನ್ ಕೇಳ್ತಾನ ಏನ್ ಕೇಳ್ತಾನ ಕೃಷ್ಣ ಇಷ್ಟೆಲ್ಲ ಮಂದಿನ ಹೆಂಡ್ರ ಇಟ್ಕೊಂಡಿನಿ ಇಟ್ಕೊಂಡು ಇವ್ರನ್ನೆಲ್ಲ ಯಾರಾದ್ರೂ ಜೋಪಾನ ಮಾಡ್ದೆ ಏನೇ ಯಾಕತ್ತೆ ಅವ್ರ ನನಗೊಂದು ಕೋಡ ನಾವು ಯಾರ ತ್ರಿಲೋಕ ಸಂಚಾರ ಮಾಡುವಂತ ನಾರಾಯಣ ಮುನಿ ನಾರಾಯಣ ಮುನಿ ಇಷ್ಟೆಲ್ಲ ಹೆಂಡ್ರ ನೋಡ್ಕೋಲ್ಲ ಅದ್ರಾಗಿಂದ ನನಗೊಂದು ಕೋಡ ಅಂದ ಹೌದು ಎಲ್ಲೇ ನಾರಾಯಣ ಅಂದವ್ ನೀನು ಬಾವ ಬಾವ ತ್ರಿಲೋಕ ಸಂಚಾರ ಮಾಡುವಂತ ಸನ್ಯಾಸಿ ನಾರಾಯಣ ಮತ್ತೆ ನನಗೊಂದು ಕೋಡ ಅದ್ರಾಗಿದ್ದೆ ನಾ ತಗೊಂಡು ಮದುವೆ ಹಾಕಿನಂತೆ ಆಗೋಲಪ್ಪ ನೀ ಎಲ್ಲ ಹೇಳುದು ಬರಬರ ಐತೆ ಆಯ್ತು ನಾ ಇಟ್ಟೆಲ್ಲ ಹೆಂಡ್ರ ನೋಡ್ಕೊಂಡು ಆಗೋದಿಲ್ಲ ಅಂತ ನಿನಗೆ ತಿಳಿಯತ್ತೆ ಅದಕ್ಕಾಗಿ ನೀ ಅದ್ರಾಗ ನನಗೊಂದು ಕೋಡ ಅಂತ ಒಟ್ಟ ನೀವು ಹೋಗ್ರಿ ಯಾಕೆ ಒಯ್ಯಲಕ ಇವತ್ತು ನಾ ಯಾರ ಮನೆಯಾಗ ಇರುದಿಲ್ಲ ಅಕ್ಕಿನ ತಗೊಂಡು ಹೋಗ್ನಿ ಅನ್ನ ಒಯ್ಯ ಇವತ್ತಿನ ದಿವಸ ಯಾರ ಮನೆಯಾಗ ಇರುದಿಲ್ಲ ಅಕ್ಕಿನ ತಗೊಂಡು ಹೋಗ ಅಂದ ನಾರಾಯಣ ಮುನಿಗೆ ಅವಾಗ ನಾರಾಯಣ ಮುನಿ ಖುಷಿ ಆಯ್ತು ಹೆಗ್ಗಾತ ಅವಾಗ ಈ ಹಟ್ರ ಮನೆಯಾಗ ಹೆಂಗ ಇರ್ತಾನ ಮಗ ಒಮ್ಮೆ ಅಂದ ಈ ಮಗ ಇರ್ತಾನ ಒಮ್ಮೆಗೆ ಹೆಂಗ ಇರ್ತಾನ ಹೌದಾ ಒಂದು ಮುನಿಯಾಗ ಎಬ್ಬಿಸ್ಬೇಕಂತ ಮಾಡಿದ ಆದ್ರೂ ಸಹಿತ ಏನ್ ಮಾಡಿದ 16108 ಮಂದಿ ಮನಿಯೆಲ್ಲ ಸುತ್ತಾಕಿ ಸುತ್ತಾಕಿ ನಾರಾಯಣ ಮುನಿ ನೋಡ್ತಾನ ನೋಡ್ತಾನ ನೋಡಿದಾಗ ಯಾರ ಮನಿ ಒಳಗೆ ಹಾಕಲ್ಲ ಅವ್ರ ಮನಿ ಒಳಗೆ ಕೃಷ್ಣ ಪರಮಾತ್ಮ ಇದ್ದೇ ಇರ್ತಾನ ಓಂ ನಮ ಶಿವಾಯ್ ಯಾರ ಮನೆ ಹಾಕಲ್ಲ ಅವ್ರ ಮನಿ ಒಳಗೆ ಕೃಷ್ಣ ಪರಮಾತ್ಮ ಇದ್ದೇ ಓಂ ನಮ ಶಿವಾಯ್ ಅವಾಗ ಭಗವಂತ ನಾವು ಮಾತಾಡಿದ ಮಾತು ಸರ್ವ ತಪ್ಪಾಯ್ತು ತಪ್ಪಾಯ್ತು ಈ ಸರ್ವ ಅಂತ ರಾಣಿ ಹೌದ ನೀನ್ ಇಲ್ಲಾರ್ದಂತ ಸ್ಥಳ ಇಲ್ಲ ಎಲ್ಲ ಜಗತ್ತಿನಲ್ಲಿ ನೀನ್ ಇಲ್ಲಾರ್ದ ಜಗತ್ತು ಮುಂದೆ ನಡೆಯಲ್ಲ ಅರಿವಲ್ಲ ಅಂತ ವಸ್ತು ಅದಿ ಭಗವಂತದ್ದೇ ಯಾರದ ಮುನಿ ಕೈ ಮುಗಿದ ಹೌದ ನೀ ಮಾತಾಡಿದ ಮಾತಿಗೆ ನಿನಗೆ ಶಿಕ್ಷೆ ಆಗಬೇಕನ್ನ ಆಗ್ಬೇಕ ನಾರಾಯಣ ನೀ ಏನ್ ಮಾತಾಡಿದ್ರ ನಿನಗೆ ಶಿಕ್ಷೆ ಆಗಬೇಕಂದಾಗ ಆಗ್ಬೇಕು ಹೇಳ್ಕೊಡ್ತಿ ಕೊಡಬೇಕು ಅಂತ ಅನುಭವಿಸ್ತೀನಿ ಶಿಕ್ಷೆ
ಬಂದ ಏನು ಕೊಡಂಗಿಲ್ಲ ಮಗ, ಮಗ್ಗಿಂದಾಗ ನೀರಿನ ಹೊಂಡ ಎತ್ತಿ. ಹೌದು, ಇಲ್ಲಿ ನೀರಿನ ಬೆಳಿ ಐತಿ. ಐತೆ ಈ ಹೊಂಡದಾಗ ಮುಳುಗಿ ಎತ್ತು ಬಿಟ್ಟಿನಿ ಅನ್ನ. ಎಷ್ಟ ಶಿಕ್ಷಣದಿಂದ ಹೇಗಂತ ಬಾರ್ದು ಭಗವಂತ ನೀರಿನ ಹೊಡೆದಾಗ ಮುಳುಗಿ ಯಾವ್ದು ಎತ್ತು ಬಾರ್ದ. ಏನ್ ಮಾಡು ಮಾತ, ನೀನ್ ಜಗ ಮಾಡಿದಾಗ ಆಗ್ತನಾಗ ಯಾಕೆ ಭಗವಂತ ನೀರಿನ ಹೊಡೆದಾಗ ಮುಳುಗಿ ಹೇಳ್ತಾನ ಅಂದ. ಹೌದು, ಅವಾಗ ನಾರದ ಮುನಿ ಕೃಷ್ಣ ಪರಮಾತ್ಮ ಏನು ಪ್ರಕಾರ ನೀರಿನ ಹೊಂಡದಾಗ ಮುಳುಗಿದ ಮುಳುಗಿದ ಮುಳುಗುವಾಗ ನಾರದಿಂದ ಮುಳುಗಿ ಹೇಳುವಾಗ ನಾರದಿ ಅಲ್ಲ. ಅಡ್ಡಿ ಹೋಗ್ಲಿ, ಕೃಷ್ಣ ಪರಮಾತ್ಮಗೆ ನಿಂದೆ ಅರಿದಕ್ಕಾಗಿ ಹೆಣ್ಣು ರೂಪ ಧಾರಣ ಆಗೈತೆ. ಅವಾಗ ಆ ನಾರದ ಮುನಿ ಹೆಣ್ಣಾಗ ಕಾಡಿನೊಳಗ ಹೋದ. ಹೌದ, ಆ ಕಾಡಿನೊಳಗೆ ಹೋದಾಗ ಒಬ್ಬ ರಾಜ ಅಲ್ಲಿ ಭೇಟಿಯಾಗ ನಾರದ ಮುನಿ ಜೋಡಿ ಭೋಗ ಮಾಡಿ, ಹೆಣ್ಣಾಗಿರ್ತಕ್ಕಂತ ನಾರದ ಮುನಿ ಜೋಡಿ ಭೋಗ ಮಾಡಿ 60 ಹೆಣ್ಣು ಮಕ್ಕಳೇ ಹಳದ ಹಳ ಹಂಗ 1000 ಕುರಿಗಳ ತಗರಂದಾಗ ಕೃಷ್ಣ ಪರಮಾತ್ಮ ಅಂದಾನ 1000 ಕುರಿ ಎಲ್ಲ ಒಂದ ತಗರ ಮೆಂಟೇನ್ ಮಾಡ್ತೈತಿ. ಹಂಗ ನಮ್ ಗಂಡಿಂದ ಮಾವರತಿ ನೀ ಚಂಜಿನ ಬಡಿಸ್ಕೊಡ್ತೀನಿ ಮನ ಮೆಂಟೇನ್ ಮಾಡ್ತಾನಂತೆ. ನೋಡಿ ನಾಳೆ ಹಚ್ಚ ನಾಳೆ ಹಚ್ಚತ್ತ ಈ ಮಾಸ್ತರ್ಗ ನನಗ ಬಂದದ ಅದಕ್ಕಾಗಿ. ಏನತ್ರ ಮೆಂಟೇನ್ ಮಾಡೋದಕ್ಕಾಗಿ ಬಂದತ್ತ ಈಗ. ಏನ ನಮ್ಮ ಗಂಡ ಮಕ್ಳು ಏನಾದ್ರು ಮೆಂಟೇನ್ ಮಾಡ್ಕೊತೀವಿ ನಾವು ಮಾಡ್ಕೊತೀವಿ. ಮಕ್ಳಿಗೆ ಮೆಂಟೇನ್ ಮಾಡಕ್ ಹಾಸಿಗೆ ಹೋಗ್ತಾಳತ್ತ. ಯಾಕೆ ಯಾಕಾದ್ರ ಯಾಕೆ ಪಾದ ಹಾಸಿಗೆ ನಿಮ್ ಬೀಳ್ತಾವ ತೇಳ್ತಾರ ಅವ್ರ ಗಂಡ ಮಕ್ಳಿಗೆ ಹಂಚಿಕೆ ಆಗತ್ತ. ಇವತ್ತ ಒಂದ್ ಇಲ್ದ್ರ ಒಂದ್ ನಾವ್ ಇರ್ತಾ ಇದ್ವಿ. ನೀ ವಿಚಾರ ಮಾಡ್ಕೊ, ನೀ ಏನ್ ಮಾಡಕಿದ್ ನೀ ಏನ್ ಮಾಡಕಿದ ಗಂಡನ ಹೊರಗೆ ಹಾಕಿ ನೀ ಸಾಧಿಸಾಕಿದ್ರೆ ಏನ ನೀನ್ ಬತ್ತಿಕೆ ಬರ್ತಾ ಜಾಸ್ತಿ. ಅದಕ್ಕೆ ಗಂಡ ಇದ್ರ ತುಂಬಿದ ಬಂದೆ ಸರ್ವತ್ ಸಂಪತ್ತಲ್ಲ ಅವನಿಂದ ಕಂಡೆ. ಗಂಡ ಸತ್ತ ನಾನು ಇದೀಗೆ ಬಂದ್ರೆ ವಿಚಾರ ತಿಳ್ಕೊಲ್ಲ. ಹೌದು, ಸುಳತ್ತ ಕೆಲವರು ಮಾಡಿ ಏನ್ ಕಿನ್ನ ಮಾತಾಡೋದು ಬರ ಹೇಳ. ಅದಕ್ಕಾಗಿ ಯಾರು ಮಾತಾಡೋದು ಬರ ಎರಡು ಫೈನಲ್ ಐತೆ. ಫೈನಲ್ ಐತೆ, ಕಡೆ ಫೈನಲ್ ಬಂದಿತ್ತೈತೆ. ಈ ಗಂಡ ಹಚ್ಚ ಏನ್ ಹೆಣ್ಣು ಹಚ್ಚ ಈಗ ಇರ್ಲಿ ಕಡೆ ಫೈನಲ್ ಒಂದು ಮಾತೈತೆ. ಏನದು ಈಗ ಒಂದ್ ಗಂಡನ ಐತ್ರಿ, ಒಂದ್ ಹೆಣ್ಣ ಐತಿ. ನೀ ಬರ್ಸ್ಬೋದಿನ ತಿಳ್ಕೋಬೇಕಾಗಿತ್ತು. ಇವತ್ತ ಕಾರ್ಯಕ್ರಮ ಬಹಳ ಚಂದ ಆಗಿತ್ತು. ನಮ್ಮ ವಕೀಲರು ತರಿಸಿ ಕಾರ್ಯಕ್ರಮ ಬಹಳ ಚಂದ ಕೊಡಿಸ್ಯಾರ. ನಮ್ಮ ಎರಡೂ ಮ್ಯಾಗ ಬಹಳ ಪೋಸ್ಟ್ ಕೊಟ್ಟಿವಿ ಬರ್ತಾರ. ಈ ತರ ಪೋಸ್ಟ್ ನಾವ್ ಈ ಕಡೆ ಬಂದಾಗ ಯಾವ ಊರಿಗೂ ಪೋಸ್ಟ್ ಸಿಕ್ಕಿಲ್ಲ. ನಮ್ಗೆ ಸಿಕ್ಕಿಲ್ಲ, ಸುಮಾರು ಜಿಗಿದಾಡ್ದು ಕೂಡಾಡ್ದು ಹಾಡ್ದು ಹೋಗೋದಾಗಿತ್ತು. ಆದ್ರೆ ಇಲ್ಲಿ ಎರಡು ಕಡೆ ಫಂಕ್ಷನ್ ಇತ್ತು ಸಹಿತ ಇಟ್ಟು ಶಾಂತಿಯಿಂದ ಕೂತು ಕೇಳಾಕಿದ್ದೀರಿ ಅಂದ್ರೆ. ಹೌದು, ಇದೆ ಎರಡು ಕಡೆ ಫಂಕ್ಷನ್ ಇದ್ದಿಟ್ಟು ಶಾಂತಿಯಿಂದ ಕೂತಾರೆ. ಎರಡು ಕೂಡಿ ಒಂದೇ ಫಂಕ್ಷನ್ ಆದ್ರೆ ಎಷ್ಟು ಶಾಂತಿ ರೀತಿಯಿಂದ ಆಗಬಾರ್ದು ಅನ್ನೋದಂದ್ರೆ ನಮಗೂ ಹವ್ಯಾಸ. ಎಷ್ಟು ಚಂದ ಇನ್ನೊಂದು ಸಲ ಧರಿಸಿರಿ ಅಂದ್ರೆ ನಮ್ಮ ನಮ್ಮ ಎರಡು ಮೇಲೆ ಓದಿಂದ ನಿಮಗೆ ಕೈ ಮುಗಿದು ಕೇಳ್ಬೋದಿವಿ ನಾವು. ಎರಡ ಮೇಲೆ ಕೂಡ ನಾಳೆ ಬರಬೇಕು. ನಾನು ಏನು ಹೇಳ್ತೀನಿ, ಯಾಕಂದ್ರೆ ಏನಾದ್ರೆ ಎರಡು ಮೇಲೆ ಕೂಡಿದ ನಾವು ಬಹಳ ಖುಷಿ ಆಕೈತಿ. ಈಗ ಅಲ್ಲೇಟ್ ನೀ ಏಟ್ ಸರಿ, ನಾ ಏಟ್ ಸರಿ, ಇಲ್ಲಿ ಮಕ್ಕಳು ಊಟ ಇಲ್ರಿ. ಕೌನ ಹೊರಕತ್ತಿ ಹೇಳಕತ್ತೆ, ಕೌನ ಹೊರಕತ್ತಿ. ಅದಕ್ಕಾಗಿ ಅದಕ್ಕಾಗಿ ಇಲ್ಲಿ ಬಹಳ ಮಾತಾಡ್ಬೇಡ. ಅದಕ್ಕಾಗಿ ಇನ್ನೊಂದು ಕ್ಯಾಲಿ ಹಾಡಿದ್ರು ಗುರುಗಳು. ಅದನ್ನು ಕ್ಯಾಲಿ ಹಾಡಿ ಮಂಗಳ ಮಾಡಕ್ಕೆ ಅನುಮತಿ ಕೊಡ್ಬೇಕಂತ ಹೇಳಿ ಇಲ್ಲಿ ಸಂಗೋಳಿ ಹಣ್ಣು ಬರೋದಿಲ್ಲ ದೇವಿಟ್ಟ. ಮತ್ತೆ ಏನೇನಾದ್ರು ಮಾಡಿಕೊಳ್ಳ ಸುಂದರ. ಅದಕ್ಕೆ ನಾನು ಕ್ಯಾಲಿ ಒಂದು ದೇವ್ರ ಮೇಲೆ ಕ್ಯಾಲಿ ಅಂದ ಮಂಗಳ ಮಾಡ್ತೀವಿ ದಯ ತೋರಿದ.